ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ನಿನ್ನ ಈ ಕೋಪನ ಅರ್ಸನ್ ಕೋಟೆ ಹಡಗನ ಮುಳುಗಿಸೋದ್ರಲ್ಲಿ ತೋರಿಸು. ನಮ್ಮ ಮಧ್ಯೆ ಜಗಳ ಬರ್ತಾನೆ ಇರುತ್ತೆ, ಆದ್ರೂ ನಾವಿಬ್ರು ಒಂದೇ ಅಲ್ವಾ? ಅರ್ಥ ಮಾಡ್ಕೋ. ಹೌದು, ಇಷ್ಟೊತ್ತಾದ್ರೂ ಯಾಕೆ ನೀನಿನ್ನು ಅರ್ಸನ್ಕೋಟೆ ಮನೆಗೆ ಹೋಗಿಲ್ಲ? ಜನನಿನ ಕರ್ಕೊಂಡು ಆ ಅಖಿಲ ಆಸ್ಪತ್ರೆಗೆ ಹೋಗಿದ್ದಾಳಂತೆ. ಇವತ್ ಬರೋದ್ ಬೇಡ ಅಂತ ಅವಳ ಪಿ ಎ ಕೈಯಲ್ಲಿ ಮೆಸೇಜ್ ಮಾಡಿಸಿದಾಳೆ. ಓ ಹೌದು, ಪಾರ್ವತಿ ಹೊಟ್ಟೆಲ್ಲಿರೋ ಮಗುನ ಕೊಲ್ಲೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ, ಅದು ಫ್ಲಾಪ್ ಆಯ್ತು. ಮತ್ತೆ ಆ ಮಗುನ ಕೊಲ್ಲೋದಕ್ಕೆ ಇನ್ನೊಂದು ಅಟೆಂಪ್ಟ್ ಯಾತಕ್ಕೆ ಯೋಚನೆ ಮಾಡಿಲ್ಲ ನೀನು? ಯೋಚನೆ ಮಾಡದೆ ಇರೋ ಕ್ಷಣನೇ ಇಲ್ಲ. ಆದ್ರೆ ಆದಿತ್ಯನ ಬಗ್ಗೆ ಗೊತ್ತಿದ್ದು ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ನಾನ್ ಕೊಟ್ ಮಾತ್ರೇನ ಆ ಪಾರ್ವತಿ ಅವತ್ತೆ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅವಳ ಫೋಟೋ ಗೋಡೆ ಮೇಲೆ ಹಾರದ ಜೊತೆ ನೇತಾಡ್ತಿತ್ತು. ಆದ್ರೆ ಆದಿತ್ಯನ ಬುದ್ಧಿವಂತಿಕೆ, ಕಾಮನ್ ಸೆನ್ಸ್ ಅವಳ ಮಾತ್ರೆ ತಗೊಳ್ಳೋದನ್ನ ತಡೀತು. ಒಂದ್ಸಲ ನಾನ್ ಕೊಟ್ ಮಾತ್ರೇನ ಡಾಕ್ಟರ್ ತೋರ್ಸೋಕ್ ಹೊರಟೋನು ಅದೇ ತರದ್ ಇನ್ನೊಂದ್ಸಲ ಏನಾದ್ರು ತಗೊಂಡೋಗ್ ಕೊಟ್ರೆ ಸುಮ್ನೆ ತಗೊಳಕ್ ಬಿಡ್ತಾನ? ಅವಸರಕ್ ಬಿದ್ರೆ ಅಪಾಯ ನಂಗೇನೆ. ಅದಕ್ಕೇನೆ ಆ ಪಾರ್ವತಿ ಮತ್ತೆ ಆ ಅರ್ಸನ್ ಕೋಟೆ ಪಿಂಡದ ತಂಟೆಗೆ ನಾನು ಹೋಗಿಲ್ಲ. ಆದ್ರೆ ಪರ್ಮನೆಂಟ್ ಆಗಿ ಹಿಂದೆ ಸರ್ದಿಲ್ಲ. ಅವನ ಮಗುನ ಸಾಧ್ಯವಾದ್ರೆ ಆ ಪಾರ್ವತಿ ಪ್ರಾಣದ ಸಮೇತ ಮಣ್ಣಿಗೆ ಸೇರ್ಸೋಕೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸಿಕ್ಕಿದ್ರೆ ಖಂಡಿತ ಬಿಡಲ್ಲ. ಫ್ರೆಂಡ್ಸ್, ನಿನ್ ದಾಮಿನಿ ಬಸ್ರಿ ಅಲ್ವತ್ತೆ ಪಿತ್ತ ಆಗಿದೆಯಂತೆ. ಪಿತ್ತ ನೆತ್ತಿಗೇರೋದು ಕೇಳಿದೀನಿ. ಇದೇನ್ ಫ್ರೆಂಡ್ಸ್, ಹೊಟ್ಟೆಗೆ ಏರ್ಕೊಂಡಿದೆ ನನ್ಗೆ. ಅಯ್ಯೋ ಫ್ರೆಂಡ್ಸ್, ಈ ಮಗು ಬಗ್ಗೆ ನಾನು ನೀವು ಎಲ್ಲ ಎಷ್ಟು ಕನಸ್ ಕಂಡಿದ್ವಿ. ಜನನಿ ತರ ಸೇವೆ ಮಾಡಿಸ್ಕೊಳ್ಳೋ ಯೋಗ ಇಲ್ಲ ಅಂತ ಅನ್ಸುತ್ತೆ ನನ್ನ ಹಣೆ ಬರಹದಲ್ಲಿ. ಇದೇನಪ್ಪ ಇದು, ಅರ್ಸನ್ ಕೋಟೆ ಫುಲ್ ಸೈನ್ಯ ಇಲ್ಲೇ ಬರ್ತಾ ಇದೆ. ಅಯ್ಯೋ, ನನ್ ಗಡ್ಡ ಮೋಹನ್ ಏನಾದ್ರು ನನ್ ಪ್ರೆಗ್ನೆಂಟ್ ಅಂತ ಮನೇಲಿ ಹೇಳ್ಬಿಟ್ರ? ಇವಾಗ ಏನ್ ಮಾಡ್ಲಿ? ಅಯ್ಯೋ ಆದಿತ್ಯ ಪಾರ್ವತಿ ಯಾಕೆ ಬರ್ತಿದ್ದಾರೆ? ಆದಿತ್ಯನ ಆಟೋದಲ್ಲಿ ಅಕ್ಕ ಯಾಕೆ ಬರ್ತಿದ್ದಾರೆ? ಅಯ್ಯೋ, ಎಲ್ಲ ನನ್ ಕಡೆಗೆ ಬರ್ತಿದ್ದಾರೆ. ಜನನಿ ಅಂತ ಗೈನಕಾಲಜಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಜನನಿನ ಚೆಕಪ್ ಮಾಡ್ಸೋ ಕರ್ಕೊಂಡು ಬಂದಿದ್ದಾರಾ? ನಾನೇನು ನನ್ನೇ ನೋಡೋಕೆ ಬಂದಿದ್ದಾರೆ ಅಂತ ಅನ್ಕೊಂಡೆ. ಗೈನಕಾಲಜಿಸ್ಟ್ ಹತ್ರ ಪಾರ್ವತಿಗೆ ಏನು ಕೆಲಸ? ಅದೇನು ಕಥೆನೋ, ತಿಳ್ಕೊಂಡೇ ಹೋಗೋಣ. ಎಸ್ ಮ್ಯಾಮ್, ಸ್ಟ್ರೈಟ್ ಹೋಗಿ, ಲೆಫ್ಟ್ ಹೋಗಿ. ಗೈನಕಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಬೇಕಾಗಿತ್ತು. ಪಾರ್ವತಿ ಅಂತ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಜನನಿ ಅವ್ರು ಬಂದ್ಮೇ ಇವು. ನನ್ನ ಹೆಸರನ್ನ ಯಾರು ಬರ್ಸಿದ್ರು ಯಜಮಾನ್ರೆ? ಅತ್ಯಮ್ಮ ಏನಾದ್ರೂ ಬರ್ಸಿರ್ಬೋದಾ? ಚಾನ್ಸ್ ಇಲ್ಲ ಪಾರ್, ಮೋಸ್ಟ್ಲಿ ಅಪ್ಪ ಫಿಕ್ಸ್ ಮಾಡಿರ್ಬೇಕು. ಓಕೆ, ಥ್ಯಾಂಕ್ಸ್. ಬಾ ಪಾರ್, ಅಲ್ಲಿ ಕೂತಿರೋಣ. ಎಲ್ಲ ನಾರ್ಮಲ್ ಆಗಿದೆ, ನಥಿಂಗ್ ಟು ವರಿ. ನಾನು ಕೊಟ್ಟಿರೋ ಮಾತ್ರೆನ ಸರಿಯಾಗಿ ತಗೊಂಡ್ರೆ ಸಾಕು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಜನನಿ, ನೀನು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಮ್ಮ, ನಾನು ಬಂದ್ಬಿಡ್ತೀನಿ.
ತಗೊಳ್ಳಿ ಡಾಕ್ಟರ್. ಬ್ಲ್ಯಾಂಕ್ ಚೆಕ್ಕ ಯಾಕೆ ಮೇಡಮ್? ನನ್ನ ದೊಡ್ಡ ಮಗ ಸೊಸೆನೂ ಬಂದಿದ್ದಾರೆ, ನನ್ನ ದೊಡ್ಡ ಸೊಸೆನೂ ಬಸ್ರಿ. ಈ ವಿಷಯ ಮೊದಲೇ ನನಗೆ ಗೊತ್ತಿತ್ತು, ಪ್ರೆಗ್ನೆನ್ಸಿನೂ ನಾನೇ ಕನ್ಫರ್ಮ್ ಮಾಡಿದ್ದು. ಈ ವಿಷಯ ನಿಮಗೆ ನನಗೆ ಹೇಳಬಾರ್ದು ಅಂತ ನಿಮ್ಮ ಹತ್ರ ಹೇಳಿದ್ರೇನು, ಆದರೆ ಈ ವಿಷಯ ನನಗೆ ಗೊತ್ತು. ಆದರೆ ನನಗೆ ಗೊತ್ತು ಅಂತ ಅವರಿಬ್ಬರಿಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಗೊತ್ತು ಮಾಡಬೇಡಿ. ಆದರೆ ಈಗ ಈ ವಿಷಯನ ನನಗೆ ಹೇಳ್ತಾ ಇರೋ ಉದ್ದೇಶ, ಈ ಬ್ಲ್ಯಾಂಕ್ ಚೆಕ್ ಕೊಟ್ಟಿರೋ ರೀಸನ್ ಏನು ಮೇಡಮ್? ಪಾರ್ವತಿ ಹೊಟ್ಟೆಲಿ ಬೆಳೀತಾ ಇರೋದು ಅರಸನ ಕೋಟೆಯ ವಂಶದ ಕುಡಿ. ಯಾವ್ಯಾವ ಟೆಸ್ಟ್ಗಳನ್ನು ಮಾಡಬೇಕೋ ದಯವಿಟ್ಟು ಅದನ್ನೆಲ್ಲ ಮಾಡಿ. ಈ ಪರಿಸ್ಥಿತಿನಲ್ಲಿ ಫೀಸನ್ನೆಲ್ಲ ಕೊಡೋದು ಅವ್ರಿಗೆ ಹೊರೆ ಆಗಿಬಿಡುತ್ತೆ. ಅವರಿಂದ ಯಾವ ಫೀಸನ್ನು ತಗೋಬೇಡಿ. ಡೆಲಿವರಿವರೆಗೂ ಎಷ್ಟು ಖರ್ಚಾಗುತ್ತೋ ಅದನ್ನೆಲ್ಲ ನಾನೇ ಕೊಡ್ತೀನಿ. ಅದಕ್ಕೋಸ್ಕರನೇ ಈ ಬ್ಲ್ಯಾಂಕ್ ಚೆಕ್. ಆದಿತ್ಯ ಸನ್ ಕೇಳಿದ್ರೆ ಯಾಕೆ ಹೇಳಿದ್ರು? ನಾನು ಹೇಳ್ತೀನಿ ಒಂದು ವಿಷಯನ, ಹಾಗೆ ಹೇಳಿ, ಯಾರಿಗೂ ಏನು ಅನುಮಾನ ಬರಲ್ಲ. ಇಷ್ಟು ಮಾಡಿ. ಓಕೆ ಮೇಡಮ್. ನೀವು ಇವತ್ತೇ ಚೆಕಪ್ಪಿಗೆ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ. ಮೊದಲೇ ಗೊತ್ತಿದ್ರೆ ಅತ್ತೆನ ಅಷ್ಟೊಂದು ಬಲವಂತ ಮಾಡಿ ನಿಮ್ಮ ಆಟೋದಲ್ಲಿ ಕರ್ಕೊಂಡೇ ಬರ್ತಾ ಇರಲಿಲ್ಲ. ನೀವು ಮುಚ್ಚಿಟ್ಟಿರೋ ವಿಷಯ ಅತ್ತೆಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ನಿಮಗೂ ಇರ್ತಾ ಇರಲಿಲ್ಲ. ಅಪ್ಪ ಹೇಳಿರ್ತಾರೆ ಅಂತ ಅನ್ಕೊಂಡ್ವಮ್ಮ. ಆದರೆ ನೀನು ಇವತ್ತು ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳಿದ್ದ ಮಾವ. ಮಾವ ನನ್ನ ಹತ್ರ ಈ ಗುಟ್ಟೆ ಬಿಟ್ಕೊಡ್ಲಿಲ್ಲ ನೋಡಿ. ಹೋಗ್ಲಿ ಬಿಡಿ ಪಾಪ, ಅದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಇಲ್ಲಿಗೆ ಬರೋ ಪ್ಲಾನೇ ಇರಲಿಲ್ಲ, ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.